ಸುದೀಪ್ ಸರ್ ಹೋಸ್ಟ್ ಬಗ್ಗೆ ಹೋಸ್ಟಿಂಗ್ ಬಗ್ಗೆ ಇಟ್ ವಾಸ್ ವೆರಿ ನ್ಯಾಚುರಲ್. ಅವರೆಲ್ಲೂ ಒಂದು ಕಡೆ ಹೋಸ್ಟ್ ಮಾಡ್ತಿದ್ದಾರೆ ಆ ಥರ ಈ ಥರ ಅನಿಸ್ಲೇ ಇಲ್ಲ. ತುಂಬ ಏನೋ ನ್ಯಾಚುರಲ್ ಆಗಿ ಅವ್ರಿಗೇನ ತಪ್ಪು ಅನಿಸಿದ್ದನ್ನ ಎತ್ತಿ ಓಕೆ ಇದು ತಪ್ಪು ಅಂತ ತುಂಬ ಏನೋ ಮ್ಯಾನೇಜ್ ಮಾಡಿಕೊಂಡು ತುಂಬ ಹರ್ಟ್ ಮಾಡಿದೆ ಹೇಳ್ತಾ ಇದ್ರು. ಆ್ಯಂಡ್ ದಟ್ ಈಸ್ ಹ್ಯುಮ್ಯಾನಿಟಿ, ದಟ್ ಈಸ್ ವಾಟ್ ಐ ಕಾಲ್. ಅಂದರೆ ನಮಗೆ ಒಳಗಿನ ಇದು ಜನಕ್ಕೆ ಅದು ಆ್ಯಕ್ಚುಲಿ ಇರಲೇ ಇರಲಿಲ್ಲ. ಬಟ್ ವೆರ ಸುದೀಪ್ ಸರ್ ಇವಾಗ ಬಂದು ಏನಾದರೂ ಒಂದು ತಪ್ಪು ಅಂತ ಹೇಳಿದಾಗ ಅದನ್ನು ತುಂಬ ನಾಜೂಕವಾಗಿ ಅರ್ಥ ಮಾಡ್ಕೊಳ್ಳೋ ಥರ ನೋವು ಮಾಡಿದ ರೀತಿ ಹೇಳ್ತಿದ್ರು. ಆ್ಯಂಡ್ ಅದೇ ರೀತಿ ಏನಾದರೂ ತಮಾಷೆ ಕೂಡ ಇದ್ದರೂ ಕೂಡ ಅದನ್ನು ಅವರು ತಮಾಷೆ ಮಾಡಿಕೊಂಡು ಎಲ್ಲರಿಗೂ ನಗಿಸ್ಕೊಂಡು ಹೇಳ್ತಾಯಿದ್ರು. ಆ್ಯಂಡ್ ತಿಳುವಳಿಕೆ ಹೇಳೋದ್ರಲ್ಲೂ ಅಷ್ಟೇ, ಅಥವಾ ಯಾರಾದರೂ ಏನಾದರೂ ಒಂದು ತುಂಬ ಚೆನ್ನಾಗಿ ಮಾಡಿದ್ರೆ ಅದನ್ನು ಎತ್ತಿ ಹೇಳೋದು ಎಲ್ಲ ಎಲ್ಲ ಒಂಥರ ತುಂಬ ನ್ಯಾಚುರಲ್ ಆಗಿತ್ತು. ಸೊ ಇಟ್ ವಾಸ್ ನೈಸ್. ಅಂದರೆ ಇದರಲ್ಲಿ ಒಂದು ವಾರ ಅವ್ರು ಬರಲಿಲ್ಲ, ಆವಾಗ ತುಂಬ ಕ್ವೆಶನ್ಸ್ ಮೈಂಡಲ್ಲಿ ಓಡ್ತಾಯಿತ್ತು, ಅಯ್ಯೋ ಏನಾಯಿತು ಆಚೆ, ಏನಾಗಿರ್ಬೋದು ಏನಾಗಿರ್ಬೋದು. ಯೂಶ್ವಲಾಗಿ ಅವ್ರು ಬಿಗ್ ಬಾಸ್ ಒಪ್ಕೊಂಡಾಗ ಬೇರೆ ಯಾವ ಮೂವೀಸು ಒಪ್ಕೊಳ್ಳಲ್ಲ, ಬೇರೆ ಯಾವ ಕಮಿಟ್ಮೆಂಟ್ಸು ಇಟ್ಕೊಳ್ಳಲ್ಲ. ಆದರೆ ಈ ಸಲ ಬಂದಿಲ್ಲ, ಮತ್ತು ಕೋವಿಡ್ ಏನೋ ಜಾಸ್ತಿ ಆಗೋಯ್ತಾ, ಏನೇನೋ ಕ್ವೆಶನ್ಸ್ ಬರ್ತಾಯಿತ್ತು. ಸೊ ಯಾ, ದಟ್ ವೀಕ್ ಆ್ಯಕ್ಚುಲಿ ಮಿಸ್ ಮಾಡಿಕೊಂಡೆ. ಬಟ್ ಅದರ್ವೈಸ್ ನನಗೆ ಎಸ್ಪೆಷಲಿ ಹೇಳಿರೋ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಸೆಕೆಂಡ್ ವೀಕಲ್ಲಿ ಅವ್ರು ಒಂದು ಹೇಳ್ತಾರೆ, ಪ್ರ್ಯಾಂಕ್ ಮಾಡಿ ಬೇಡ ಅಂತ ಹೇಳಲ್ಲ, ಬಟ್ ಇನ್ನೊಬ್ಬರು ಎಮೋಷನ್ಸ್ ಜೊತೆ ಆಟ ಆಡೋದು ಬೇಡ, ಆ್ಯಂಡ್ ಇನ್ನೊಬ್ಬರು ಪರ್ಸ್ನಾಲಿಟಿ ಹೇಗೆ ಅಂತ ಎತ್ತಿ ತೋರಿಸೋದು ಜನಕ್ಕೆ. ನೀವೇನು ಅದಕ್ಕೋಸ್ಕರ ಹೋಗಿಲ್ಲ, ಅದಾಗ ಅದೇ ಕಾಣಿಸ್ಕೊಳತ್ತೆ, ಜನ ನೋಡ್ತಾರೆ, ಜನಕ್ಕೆ ಅರ್ಥ ಆಗುತ್ತೆ, ನೀವು ಅದನ್ನು ಎತ್ತಿ ತೋರಿಸೋದು ಬೇಡ ಅಂತ ಹೇಳ್ತಾರೆ. ವೇರ್ ನನಗೆ ಅದೊಂಥರ, ನಾನು ಆ ಕ್ಷಣಕ್ಕೆ ಅಯ್ಯೋ ಏನು ಹಿಂಗೆ ಅಂದ್ಬಿಟ್ರು ಅಂತ ನಾನು ತೊಗೊಳ್ಳಿಲ್ಲ. ಇನ್ಫ್ಯಾಕ್ಟ್ ಅಂದರೆ ಹೇಳೋ ರೀತಿ ತುಂಬ ಚೆನ್ನಾಗಿತ್ತು. ಸೊ ನನಗೆ ಅದು ಇಷ್ಟ ಆಯಿತು. ಆ್ಯಂಡ್ ನನ್ನನ್ನು ನಾನೇ ಕನ್ಸೋಲ್ ಮಾಡಿಕೊಂಡೆ, ಓಕೆ ವಾಟ್ ಎವರ್ ನಾವು ಮಾಡಿದ್ದು ತಪ್ಪು ಒಂದು ಕಡೆ, ಒಂದು ಕಡೆ ಒಳ್ಳೆ ರೀತಿಯಲ್ಲಿ ಹೇಳಿದ್ರಲ್ಲ ಅಂತ ನನಗೆ ಸಮಾಧಾನ ಆಯಿತು. ಸೊ ಇಟ್ ವಾಸ್ ನೈಸ್ ಓವರ್ ಆಲ್.